ಇವತ್ತು ನಮ್ಮ ಈ ಅಂದ್ರಹಳ್ಳಿ ಭಾಗದ ಚೇತನ್ ಸರ್ಕಲ್ ಅಲ್ಲಿ ಕೆಂಪೇಗೌಡರ ಕಂಚಿನ ಪುತ್ಥಳಿಯನ್ನ ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅವರೇ ಉದ್ಘಾಟನೆ ಮಾಡಿದ್ದಾರೆ. ಬೆಂಗಳೂರನ್ನು ಕಟ್ಟಿದ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವೆಲ್ಲ ಬಾಳ್ತಾ ಇದ್ದೀವಿ ಬೆಂಗಳೂರಲ್ಲಿ. ಇದೊಂದು ಎಲ್ಲರ ಸಹಕಾರ ಕೊಟ್ಟಿದ್ದೆ ಒಂದು ಕಾರ್ಯಕ್ರಮ ಆಗಿರೋದು. ಈಗ ನಮ್ಮ ಭಾಗದಲ್ಲಿ ನಮ್ಮ ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಂತಹ ದೊಡ್ಡಬಿದ್ರಕಲ್ ವಾರ್ಡ್ ಇದು. ಈ ನಮ್ಮ ನಾಡಪ್ರಭು ಕೆಂಪೇಗೌಡರದ್ದು ಒಂದು ಪ್ರತಿಮೆ ಅಂತ ಇರಲಿಲ್ಲ. ಸೊ ಹಾಗಾಗಿ ಈ ಭಾಗದಲ್ಲಿ ನಮ್ಮ ಜಯಮಾರುತಿ ಸಾಂಸ್ಕೃತಿಕ ಕನ್ನಡ ಮತ್ತು ಸಾಂಸ್ಕೃತಿಕ ಕ್ರೀಡಾ ಸಂಘ ಹಾಗೆ ನಮ್ಮ ಯಶವಂತಪುರ ಕ್ಷೇತ್ರದ ಒಕ್ಕಲಿಗರ ವೇದಿಕೆ ಎರಡೂ ಸೇರಿ ಇವತ್ತು ನಮ್ಮ ಈ ಅಂದ್ರಹಳ್ಳಿ ಭಾಗದ ಚೇತನ್ ಸರ್ಕಲಲ್ಲಿ ಕೆಂಪೇಗೌಡರ ಕಂಚಿನ ಪುತ್ಥಳಿಯನ್ನು ನಮ್ಮ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದಂಥ ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅವರೇ ಉದ್ಘಾಟನೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ನಂಜಾವಧೂತ ಸ್ವಾಮೀಜಿಗಳು ಕೂಡ ಬಂದಿದ್ದರು, ಮಾನ್ಯ ಎಂ ಪಿ ಸಾಹೇಬರು ಸದಾನಂದ ಗೌಡರು ಬಂದಿದ್ದರು, ಹಾಗೆ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಗೌಡರು ಕೂಡ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮೆಸೇಜ್ ಅಂದರೆ ನಮ್ಮ ಏನಾಗಿದೆ, ನಮ್ಮ ಇತ್ತೀಚಿನ ಪೀಳಿಗೆ ಏನಿದೆ ಅವರಿಗೆ ಇತಿಹಾಸದ ಬಗ್ಗೆ ಅರಿವು ತುಂಬ ಕಡಿಮೆ ಆಗ್ತಾ ಇದೆ ಅಂತ ನನ್ನ ವೈಯಕ್ತಿಕ ಭಾವನೆ. ಐತಿಹಾಸಿಕ ಪುರುಷರನ್ನು ಮರೆಯೋದು ಮುಂದಿನ ಇತಿಹಾಸಕ್ಕೆ ಬಹಳ ತೊಂದರೆ ಆಗುತ್ತೆ. ಒಂದು ಮುಂದೆ ಒಂದು ಇತಿಹಾಸ ನಿರ್ಮಾಣ ಆಗಬೇಕು ಅಂದರೆ ಹಿಂದಿನ ಇತಿಹಾಸವನ್ನು ಮರಿಬಾರ್ದು. ನಾಡನ್ನು ಆಳದಂತಹ ದೊರೆಗಳು ಪ್ರಭುಗಳು, ನಾಡನ್ನು ಕಟ್ಟಿದಂತಹ ಪ್ರಭುಗಳು, ಯಾಕೆಂದರೆ ಒಂದು ಊರು ಕಟ್ಟೋದು ಒಂದು ನಾಡನ್ನು ಕಟ್ಟೋದು ತಮಾಷೆ ವಿಚಾರ ಅಲ್ಲ. ಆ ನಿಟ್ಟಿನಲ್ಲಿ 5 ಶತಮಾನಗಳ ಹಿಂದೆಯೇ ಒಂದು ನಾಡನ್ನು ಕಟ್ಟಿದಂತಹ ಮಹಾಪುರುಷರು ನಮ್ಮ ಕೆಂಪೇಗೌಡರು. ಸೊ ಅವರನ್ನು ನೆನೆಸ್ಕೊಂಡು ಅವರ ಆದರ್ಶಗಳನ್ನ ಅವರು ಹಾಕ್ಕೊಟ್ಟಂಥ ಮಾರ್ಗದಲ್ಲಿ ನಾವು ಮುನ್ನಡೆದು ಮುಂದಿನ ಪೀಳಿಗೆಯವ್ರಿಗೂ ಮುನ್ನಡೆಸೋದಕ್ಕಂಥ ಒಂದು ಮಾರ್ಗದರ್ಶನ ನಾವು ಮಾಡಲಿಲ್ಲ ಅಂದರೆ ಮುಂದಿನ ಇತಿಹಾಸ ಏನು ಹೇಳುತ್ತೆ, ಅದು ಬಹಳ ತಪ್ಪಾಗುತ್ತೆ. ಅದು ಹಾಗಾಗಿ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ಇಂದಿನ ಇತಿಹಾಸವನ್ನು ನೆನೆಸ್ಕೊಂಡು ಆದರ್ಶ ಪುರುಷರನ್ನ ನಾವು ಮಾದರಿಯಾಗಿಟ್ಕೊಂಡು ಅವರ ಮಾರ್ಗದರ್ಶನ ಅವ್ರಿಗೆ ಹಾಕ್ಕೊಟ್ಟಂಥ ಮಾರ್ಗದಲ್ಲಿ ನಡೀತಕ್ಕಂಥ ಒಂದು ವಿಚಾರ ಏನಿದೆ ಅದು ನಾವು ಅವ್ರಿಗೆ ಕೊಡ್ತಕ್ಕಂಥ ಗೌರವ ಸಲ್ಲಿಸ್ತಕ್ಕಂಥ ಗೌರವ ಸಮಾಜಕ್ಕೂ ಭಾಳ ಒಳ್ಳೆಯದಾಗುತ್ತೆ ಮುಂದಕ್ಕೆ. ಕೆಂಪೇಗೌಡ ಜಯಂತಿನ ಒಂದು ರಾಜ್ಯ ಡಿಕ್ಲೇರ್ ಮಾಡಬೇಕು ಅಂತ ಸರ್ ನನ್ನ ವೈಯಕ್ತಿಕ ವಿಚಾರ ಹೇಳ್ತೀನಿ. ಯಾರಿಗೆ ನೋವಾಗುತ್ತೋ ಯಾರು ಖುಷಿ ಆಗುತ್ತೋ ಗೊತ್ತಿಲ್ಲ. ಇತಿಹಾಸ ನಿರ್ಮಾಣ ಮಾಡಿದಂಥ ಏನಿದ್ದಾರೆ ಐತಿಹಾಸಿಕ ಪುರುಷ ನಿರ್ಮಾತೃಗಳು ಕೆಂಪೇಗೌಡರ ಜೊತೆಲಿ ಬೇರೆ 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 ಸಾಕಷ್ಟು ಜನ ಇದ್ದಾರಲ್ಲ, ಅವರ ಜಯಂತಿಗಳಂದು ರಾಜಗಳನ್ನ ಕೊಡೋದು ನನ್ನ ವೈಯಕ್ತಿಕವಾಗಿ ನನಗೆ ಇಷ್ಟ ಇಲ್ಲ. ಅವರ ಹೆಸರಲ್ಲಿ ಒಂದು ಅವ್ರು ಅಷ್ಟೇ ಕೆಲಸ ಮಾಡಲಿ, ಬೇರೆ ಇನ್ನೇನಾದರೂ ಸಾಧನೆ ಮಾಡಲಿ, ಅವ್ರ ಹೆಸರಲ್ಲಿ ರಜಾ ತಗೊಂಡು ಏನು ಮಾಡಬೇಕು, ಸಾಧನೆ ಏನು, ಸಾಧನೆ ಏನಾಗಲ್ಲ. ಸುಮ್ಮನೆ ಏನೋ ಒಂದು ಸಿನಿಮಾಗೆ ಹೋಗ್ಬೋದು, ಹುಡುಗರು ಸಿನಿಮಾಗೆ ಹೋಗ್ಬೋದು, ಇಲ್ಲಾಂದ್ರೆ ಔಟಿಂಗ್ ಹೋಗ್ಬೋದು ಅಥವಾ ಯಾವ್ದಾದ್ರು ಹೋಟ್ಲಿಗೆ ಹೋಗ್ಬೋದು, ಇನ್ನೆಲ್ಲ ಹೋಗ್ತಾರೆ. ಅಷ್ಟೇ ತಾನೇ ಮಾಡೋದು ರಜಾ ಸಿಕ್ಕಿದಾಗ? ರಜಾ ಸಿಕ್ಕಿದಾಗ ಇನ್ನೇನು ಮಾಡ್ತೀವಿ ಹೇಳ್ರಿ, ಅದನ್ನೇ ಮಾಡ್ತೀವಿ. ಏನು ಸೆಲೆಬ್ರೇಷನ್ ಆಗ್ತದೆ ಹೇಳಿ ನೋಡೋಣ. ಇತಿಹಾಸ ಪುರುಷ ಏನಿರ್ತಾರೆ ಅವ್ರ ಸಾಧನೆಗಳೇನು, ಆ ನಿಟ್ಟಿನಲ್ಲಿ ಗೌರವ ಕೊಡೋಂಥ ಕೆಲಸ ಆದರೆ ಖುಷಿ. ನಮ್ಮ ವೈಯಕ್ತಿಕ ಅಭಿಪ್ರಾಯ ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡಬಿದ್ರಕಲ್ ವಾರ್ಡಿನ ಚೋರಾಗಿ ಮಾತಾಡೋಣ. ದೊಡ್ಡಬಿದ್ರಕಲ್ ವಾರ್ಡಿನ ಒಂದು ನಾಡಪ್ರಭು ಕೆಂಪೇಗೌಡರು ಒಂದು ಪ್ರತಿಮೆ ಇವತ್ತು ಮಹಾ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಗಳು ಇವತ್ತು ಉದ್ಘಾಟನೆ ಮಾಡಿದ್ರು. ಮತ್ತು ಈ ಜನಪ್ರಿಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಸಹ ಬಂದು ಅವರು ಸಹ ಉದ್ಘಾಟನೆ ಮಾಡಿದ್ರು. ಮತ್ತು ಸದಾನಂದ ಗೌಡರು ಬಂದಿದ್ದರು, ಮತ್ತು ಪರಮ ಪೂಜ್ಯ ನಂಜಭೂತ ಸ್ವಾಮೀಜಿಗಳು ಬಂದು ಇವತ್ತು ಈ ಕ್ಷೇತ್ರದಲ್ಲಿ ಬಂದು ಇವಾಗ ನಮ್ಮ ಕೆಂಪೇಗೌಡರು ಇವತ್ತು ಯಾವ ಥರ ಇವಾಗ ನಮ್ಗೆ ಆದರ್ಶ ಪುರುಷ ಆಗಿರೋ ಕೆಂಪೇಗೌಡರು ಇಡೀ ಬೆಂಗಳೂರಿಗೆ ಕಟ್ಟಿದ್ದಾರೆ ಅಂತಾರೋ
ಸುಮಾರು ಇವರು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಸಾಂತ್ವನದಲ್ಲಿ ಇದ್ದರು ಇವರು. ಆ ಇದ್ರದಲ್ಲಿ ಬಂದು ಕೆಂಪೇಗೌಡರು ಯಾವ ಥರ ಇರಬೇಕು, ಯಾವ ಥರ ಬೆಂಗಳೂರು ಆಳಬೇಕು, ಈ ಅವರು ಬೆಂಗಳೂರನ್ನು ಕಟ್ಟಿದ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವೆಲ್ಲ ಬಾಳ್ತಾ ಇದ್ದೀವಿ ಬೆಂಗಳೂರಲ್ಲಿ. ಇವತ್ತು ಪ್ರತಿಯೊಂದು ಅಕ್ಕಿಪೇಟೆ ಇರ್ಬೋದು, ತರ್ಕಪೇಟೆ ಇಂಥ ಒಂದು 104 ಪೇಟೆಗಳು ಒಂದು ನಿರ್ಮಿಸಿ ಇವರು ಭಾಳ ವಿರಂದವಾಗಿ ಜನಸಾಮಾನ್ಯಗಳು ಸಾಮಾನ್ಯವಾಗಿ ಎಲ್ಲರೂ ಜೀವಿಸದಂತ ಮಾಡಿದ್ರು. ನಮ್ಮ ಕೆಂಪೇಗೌಡರು ಅವರ ಜೀವಂತ ಕಾಲದಲ್ಲಿ ಇವತ್ತು ನಾವು ಅದನ್ನು ಪ್ರತಿಮೆ ನೋಡ್ತಾ ಇದ್ದೀವಿ, ನಮ್ಮ ಭಾಳ ಖುಷಿ. ಇವತ್ತು ನಮ್ಮ ಅರುಣ್ ಬೈಲಪ್ಪನವರು ಈ ಭಾಗದ ನಮ್ಮ ಸತೀಶ್ ಅವರು ವಾರ್ಡ್ ದೊಡ್ಡ ಹಿಡ್ಕೊಂಡು ನಮ್ಮ ಮುಖಂಡರು ಇವರೆಲ್ಲ ಸೇರಿ ಒಂದು ಸಹಕಾರ ಕೊಟ್ಟು ಇವತ್ತು ನಮ್ಮ ಯಶವಂತಪುರ ಕ್ಷೇತ್ರನೂ ಸಹ ವತಿಯಿಂದ ನಾವು ಸಣ್ಣ ಸಹಕಾರ ಕೊಟ್ಟು ಇವತ್ತು ಮಾಡಿದ್ದೀವಿ. ಭಾಳ ಸಂತೋಷಕರ ವಿಚಾರ. ನಮ್ಮ ಪದಾಧಿಕಾರಿಗಳು ನಮ್ಮ ವೇದಿಕೆಯ ಪದಾಧಿಕಾರಿಗಳು ಎಲ್ಲ ಬಂದಿದ್ದಾರೆ, ಉಪಾಧ್ಯಕ್ಷರುಗಳು ನಮ್ಮ ಕಾರ್ಯದರ್ಶಿಗಳು ಎಲ್ಲ ಬಂದಿದ್ದಾರೆ. ಎಲ್ಲರಿಗೂ ಒಂದೇ ದಿವಸ ನಿಮ್ಮ ಮುತ್ರಿಕೋದ್ಯಮ ಬಂದಿದ್ದಾರೆ, ಅವ್ರಿಗೂ ನಿಮಗೂ ಒಂದು ಧನ್ಯವಾದ ಹೇಳ್ತಾ ಮುಂದಿನ ದಿನಗಳಲ್ಲಿ ಸ್ವಾಮೀಜಿಗಳು ಹೇಳ್ತಾ ಇದ್ರು ಇನ್ನೂ ಒಂದು 10 ಮಾಡಿ ನಿಮ್ಮ ಒಂದು ಪೀಳಿಗೆಯಲ್ಲಿ ಅಂತ ನಮ್ಮ ಅಶ್ವಂತಪುರ ವೇದಿಕೆ ಮತ್ತು ಸಣ್ಣ ಪಂಡ ನಮ್ಮ ಸನ್ಮಾನ್ಯ ಸೋಮಶೇಖರ್ ಸಹ ಹೇಳಿದ್ದಾರೆ ಪ್ರೋತ್ಸಾಹ ಕೊಡ್ತೀವಿ ಅಂತ. ನಮ್ಮ ಕೆಂಪೇಗೌಡ ಬಣವದಲ್ಲಿ ಕೆಂಗೇರಿ ಪಕ್ಕ ಏನು ಕೆಂಪೇಗೌಡ ಬಣವೆ ನಡೀತಾ ಇದೆಯೋ ಅಲ್ಲೂ ಒಂದು 10 ಬೃಹತ್ ಒಂದು ಕೆಂಪೇಗೌಡ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಮುಂದಿಸ್ತಲ್ಲಿ ಮಾಡ್ತೀವಿ, ಸಹಕಾರ ಎಲ್ಲ ತಗೊಂಡು ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ತೆ, ಸ್ವರ್ಣ ಅಂತ. ಒಂದು ವರ್ಷ ಹಿಂದೆಗಡೆ ನಾನು ಕೆಂಪೇಗೌಡ ಸ್ವಚ್ಛ ಮಾಡಬೇಕು ಅಂತ ಒದ್ದಾಡಿ ಮಾಡ್ತಾಯಿದ್ದೆ. ಹಾಗೆ ಎಲ್ಲರ ಮನೆ ಮುಖಂಡ್ರ ಮನೆ ತಗೋಗಿ ಅಣ್ಣ ಕೆಂಪೇಗೌಡ ಸ್ವಚ್ಛ ಮಾಡಬೇಕು ಮಾಡೋಣ ಸಪೋರ್ಟ್ ಇದೆ ಅಂತ. ನಮ್ಮ ಸತೀಶ್ ಆಗಿರ್ಬೋದು, ರಾಮಕೃಷ್ಣ ಆಗಿರ್ಬೋದು, ನಮ್ಮ ವೇದಿಕೆ ಪದಾಧಿಕಾರಿಗಳಾಗಿರ್ಬೋದು, ನಮ್ಮ ಸೋಮಶೇಖರ್ ಸಾಹೇಬರಾಗಿರ್ಬೋದು, ನಮ್ಮ ನಿಶಾಂತ್ ಸಾಹೇಬರ ಎಲ್ಲರೂ ಮುಂದೆ ಕೇಳಿದ್ದು ಮಾಡು ಇದ್ದೀವಿ ಅಂತ. ಹಾಗೆ ನಾವೆಲ್ಲರೂ ವೇದಿಕೆ ಪರವಾಗಿ ಮಾಡ್ತಾಯಿದ್ದೀವಿ ಅಂತ ಒಂದು ಮಾತಾಡೋದಕ್ಕೆ ಮಾಡೋಣ ನಿಂತ್ಕೊಂಡಿವಿ, ಕಾರ್ಯಕ್ರಮ ಬರ್ತೀವಿ ಅಂದರು. ಕಂಚಿನ ಪುತ್ತಲಿ ಮಾಡೋಕ್ಕೆ ನಿರ್ಮಾಣ ಸಮಾಜ ತರವಾಗಿದ್ದು ಮಾಡೋ ನಾನು ಬರ್ತೀನಿ, ಡೇಟ್ ಕೊಡ್ತೀನಿ ಅಂತ ಕೊಟ್ಟರು. ಹಾಗೆ ಈ ರೀತಿಯಲ್ಲಿ ಬಡಾವಣೆಯಲ್ಲಿ ಒಂದು ಎಲ್ಲ ಕಡೆ ಕೆಂಪೇಗೌಡರು ಆಗಬೇಕು ನಮ್ಮ ಆಸೆ. ನಾನು ಏನು ಮಾಡಿಲ್ಲ, 0. ಇದೊಂದು ಎಲ್ಲರ ಸಹಕಾರ ಕೊಟ್ಟಿದ್ದಕ್ಕೆ ಒಂದು ಕಾರ್ಯಕ್ರಮ ಆಗಿರೋದು. ಥ್ಯಾಂಕ್ ಯು.